ನಾನು ನೆಕ್ಸ್ಟ್ ಬಂದಿರುವಂತಹ ಜಾಗ ಮದುವೆ ಕಾಡು ಸಿಗುವಂಥದ್ದು. ಇದನ್ನ ಬಳೆಪೇಟೆ ಅಂತ ಕರೀತಾರೆ. ಕೆ ಜಿ ಎಫ್ ಅಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ, ಯಾರೋ ಅದು ಬಳೆಪೇಟೆ ಬಳೆಗಾರ ಅಂತ ಎಷ್ಟೋರು ಹೇಳ್ತಾರಲ್ಲ, ಎಲ್ಲವನು ಬಳೆಪೇಟೆ ಬಳೆಗಾರ. ಅಣ್ಣ, ಮಾವಿನ ಅಂಗಡಿಲಿ ಗಿರಾಕಿಗಳಿಲ್ಲದ ವ್ಯಾಪಾರ ಎಲ್ಲ ಬಿಡಿತಣ್ಣ, ಅದಕ್ಕೆ ಪ್ರಮೋಷನ್ ಮಾಡ್ತಿದ್ದೆ, ಸಾರಿ ಅಣ್ಣ. ಸೊ ಆ ಬಳೆಪೇಟೆಯಲ್ಲಿ ಮದುವೆ ಕಾರ್ಡ್ ಪ್ರಿಂಟಿಂಗ್ ಪ್ರೆಸ್ ತುಂಬಾನೇ ಇದೆ, ತುಂಬಾ ವೆರೈಟಿ ಆಗಿ ಸಿಗತ್ತೆ. ಸೊ ನಾನು ಇವಾಗ ಇರುವಂತದ್ದು ಅಶ್ವಿನಿ ಕಾರ್ಡ್ಸ್ ಅಂತ. ಇಲ್ಲಿ ತುಂಬಾನೇ ಇದೆ, ನವೀನ್ ಸಿಲ್ಕ್ಸ್ ಇರ್ಬೋದು, ಮತ್ತೆ ಬೆಂಗಳೂರು ಪೇಪರ್ ಪ್ರೊಡಕ್ಷನ್ ಅಂತ ಎಷ್ಟೊಂದು ಇದೆ. ಬಟ್ ನೀವು ಬಂದಾಗ ಪ್ರೈಸ್ನ ಕಂಪೇರ್ ಮಾಡಿ ತೊಗೋಬೋದು. ಆ್ಯಂಡ್ ನಾನು ಇವಾಗ ಇಲ್ಲಿ ಏನೇನು ಪ್ರೈಸು ಸಿಗುತ್ತೆ, ಎಷ್ಟೆಷ್ಟು ಇದೆ ಅನ್ನೋದನ್ನು ತೋರಿಸ್ತೀನಿ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಳಗಡೆಗೆ ಹೋಗೋಣ. ಒಂದೊಂದು ಡಿಸೈನು ಸಿಂಪಲ್ ಡಿಸೈನ್ ಇರ್ಬೋದು, ತುಂಬ ಗ್ರ್ಯಾಂಡ್ ಇರ್ಬೋದು, ಎಲ್ಲ ಎಷ್ಟೆಷ್ಟು ಆಗುತ್ತೆ ಅಂತ ತೋರಿಸ್ತೀನಿ. ತುಂಬ ಸೆಲೆಬ್ರಿಟೀಸ್ಗಳು ಯೂಸ್ ಮಾಡುವಂತಹ ಮದುವೆ ಕಾರ್ಡ್ ಡಿಸೈನ್ಸ್ ಕೂಡ ಇಲ್ಲಿ ಸಿಗುತ್ತೆ, ಬನ್ನಿ ಒಳಗಡೆ ಹೋಗೋಣ ತೋರಿಸ್ತೀನಿ. ನಾನು ಹೇಳಿದಂಥ ಅಶ್ವಿನಿ ಕಾರ್ಡ್ಸ್ ಅಂತ ಹೋಲ್ಸೇಲ್ ವೆಡ್ಡಿಂಗ್ ಕಾರ್ಡ್ಸ್, ನೀವು ಎಷ್ಟು ಬೇಕಾದರೂ ಪ್ರಿಂಟ್ ಮಾಡಿಸ್ಕೋಬೋದು. ಕಡಿಮೆನೂ ಮಾಡಿಕೊಡ್ತಾರೆ, ಜಾಸ್ತಿನೂ ಮಾಡಿಕೊಡ್ತಾರೆ. ಎಂಟ್ರೆನ್ಸಲ್ಲೇ ನಿಮಗೆ ನೋಡಿ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಕಾಣಿಸ್ತಿರತ್ತೆ. ಇಲ್ಲಿರುತ್ತೆ ನೋಡಿ, ಈ ಗೊಂಬೆಗಳದೆಲ್ಲ ಏನಂದರೆ ಮಕ್ಕಳ ನಾಮಕರಣ ಈ ಥರದಕ್ಕೆಲ್ಲ ಯೂಸ್ ಮಾಡೋದಕ್ಕೆ, ನೇಮಿಂಗ್ ಸೆರೆಮನಿಗಳಿಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ನಿಮಗೆ ವೆರೈಟಿ ಆಫ್ ಡಿಸೈನ್ಸು ಸಿಗುತ್ತೆ, ತುಂಬ ಸಿಂಪಲ್ ಡಿಸೈನಿಂದ ತುಂಬ ಗ್ರ್ಯಾಂಡ್ ಡಿಸೈನ್ವರೆಗೂ ಸಿಗುತ್ತೆ. ನೀವು ಮದುವೆಗಿರ್ಬೋದು, ಆ ನೇಮಿಂಗ್ ಸೆರೆಮನಿ ಇರ್ಬೋದು, ಅಥವಾ ಗೃಹ ಪ್ರವೇಶ, ಹೌಸ್ ವಾರ್ಮಿಂಗ್, ಇದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಗ್ರ್ಯಾಂಡ್ ಆಗಿರೋದು ಸಿಗುತ್ತೆ, ತುಂಬ ಸಿಂಪಲ್ ಇರೋದು ಸಿಗುತ್ತೆ. ಆ್ಯಂಡ್ ಅಂಗಡಿಯವ್ರನ್ನ ಮಾತಾಡ್ಸೋಣ, ಯಾವ್ಯಾವ್ದು ಏನೇನು ಪ್ರೈಸ್ ರೇಂಜ್ ಇದೆ ಅಂತ ಕೇಳೋಣ. ಸೊ ಬನ್ನಿ. ಸೊ ಇದು ಬೇಸಿಕ್ ಡಿಸೈನು, 2-3 ರುಪೀಸ್ ಬರುತ್ತೆ. ಓಕೆ, ಸ್ವಲ್ಪ ಗ್ರ್ಯಾಂಡ್ ಸ್ವಲ್ಪ ಬಿಗಿನಿಂಗ್ ಸ್ಟಾರ್ಟ್ ಆಗೋ ಪ್ರೈಸ್ ಏನು ಸರ್? 3 ರುಪೀಸ್ ಸ್ಟಾರ್ಟ್ ಆಗುತ್ತೆ, ಹಂಗೆ 7-10 ಹೋಗ್ತಾನೆ ಇರುತ್ತೆ. ಓಕೆ, ಕ್ವಾಲಿಟಿನೂ ಹೆವಿ ಇರುತ್ತೆ, ಬೋರ್ಡ್ಸ್ ಬರುತ್ತೆ, ಓಕೆ, ಥಿಕ್ನೆಸ್ ಇರುತ್ತೆ, ಬೋರ್ಡ್ಸ್ ಇರುತ್ತೆ. ಸೊ 7 ರುಪೀಸ್ ಆದರೆ ಪೇಪರ್ ಬರುತ್ತೆ, ಇದೆಲ್ಲ ಬೋರ್ಡ್ಸ್. 20 ರುಪೀಸ್ ತನಕ ನಿಮ್ಗೆ ಇದರ ಲಿಮಿಟ್ ಇಲ್ಲ. ಓಕೆ, 100 ರುಪೀಸ್ ತನಕ ಸಿಗುತ್ತೆ, ನಿಮ್ಮ ಕ್ವಾಲಿಟಿ ವೈಸ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಯುನೀಕ್ ಆಗಿರೋದು ಸಿಗುತ್ತೆ, ಬಾಕ್ಸ್ ಕಾರ್ಡ್ಸ್ಗಳು. ಓಕೆ, ಜಂಬು ಸಿಗುತ್ತೆ, ವಿತ್ ನೇಮ್ ಪ್ಲೇಟ್ಸ್ ನೋಡ್ತಿರ್ಬೋದು, ಕಾರ್ತಿಕ್ ವೆಡ್ಸ್ ಪೂಜಾ ಅಂತ, ತುಂಬ ಯುನೀಕ್ ಆಗಿ ಬರುತ್ತೆ ಇವೆಲ್ಲ. ಓಪನ್ ಮಾಡಿ ಕೂಡ ತೋರಿಸ್ತೀನಿ, ನೋಡ್ತಿದ್ದೀರಲ್ಲ. ಸೊ ಇದು ಕಾರ್ಡ್ಸ್ ಬರುತ್ತೆ, ನಾರ್ಮಲಾಗಿ ಪೇಪರ್ ಬರೋದಿರುತ್ತೆ ನಿಮಗೆ. ಇದೆಲ್ಲ ಇದೆಷ್ಟಾಗತ್ತೆ ಸರ್? 20 ರುಪೀಸ್ ರೇಂಜಲ್ಲಿ ಬರುತ್ತೆ, ಸೊ ಪರ್ ಕಾರ್ಡ್ 20 ಇರುತ್ತೆ. ಆ್ಯಂಡ್ ನೀವು ಯಾವ ರೀತಿ ಎಷ್ಟು ಕಾರ್ಡ್ಸ್ ಮಾಡ್ಕೊಳ್ತೀರಾ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಯಾವ ಡಿಸೈನ್ಸ್ ಬೇಕೋ ಅದು ಯೂಸ್ ಮಾಡ್ಬೋದು. ಇದೆಲ್ಲ ಬೇಸಿಕ್ ಆಗಿ ಬರುತ್ತೆ, ನಿಮಗೆ ಲಕ್ಸುರಿ ಆ ಸೈಡ್ ಇದೆ, ನಾನು ಅದು ಕೂಡ ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಏನಿದೆ ಸರ್? ಸ್ಪೆಷಲ್ ಕಾರ್ಡ್ಸ್, ಸ್ಪೆಷಲ್ ಯೂನಿಕ್ ಪೇಪರ್ಸ್ ಯೂಸ್ ಮಾಡಿದ್ದೀವಿ. ಓಕೆ, ಅದು ಓಪನ್ ಮಾಡ್ತೀವಿ. ಕ್ವಾಲಿಟಿ ವೈಸ್ ಎಲ್ಲ ಡಿಫ್ರೆಂಟ್ ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ, ಮೆಟೀರಿಯಲ್ ಡಿಫ್ರೆಂಟ್ ಇರುತ್ತೆ. ಓಕೆ, ಇದು ಪೇಪರ್ ಪೇಪರ್ ಕವರ್ಸ್ ಎಲ್ಲ ಯೂನಿಕ್ ಪೇಪರ್ಸ್ ಇವೆಲ್ಲ. ಓಕೆ ಸರ್, ಕ್ವಾಲಿಟಿ ವೈಸ್ ಇರುತ್ತೆ ಇವೆಲ್ಲ. ನೆಕ್ಸ್ಟು ಇದು ಇನ್ನೊಂದು ಬರುತ್ತೆ ಗೊತ್ತಾ ಸರ್, ಲೈಕ್ ನಾವು ಸ್ವೈಪ್ ಮಾಡಿದ್ರೆ ಹುಡುಗ ಹತ್ರ ಹುಡುಗಿ ಬರುತ್ತೆ, ಅದೆಲ್ಲ ಎಷ್ಟಾಗುತ್ತೆ? ನಿಮ್ಗೆ ಯಾವ ತರ ವರ್ಕ್ ವರ್ಕ್ ಯಾವ ತರ ಇರುತ್ತೆ, ಯಾವ ತರ ಮೆಟೀರಿಯಲ್ ಯೂಸ್ ಮಾಡೋ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಸ್ಮಾಲ್ ಫ್ರೆಂಡ್ಸ್ ಕಾರ್ಡ್ಸ್ ಇದೆಲ್ಲ 8-10 ರೇಂಜಲ್ಲಿ ಬರುತ್ತೆ. ಅಲ್ಲಿ ಮೋಸ್ಟ್ ಆಫ್ ಡಿಸೈನ್ಸ್ಗಳು ಭಾಳ ಬರುತ್ತೆ, ಬರ್ಡೇಗೆ. ಓಕೆ, ಮಕ್ಕಳ ಬರ್ಡೇಗೆ ಇದಕ್ಕೆಲ್ಲ ಎನಿವನ್ ಯಾವ ಥರ ಇದೆ. ಓಕೆ, ಚಾಕ್ಲೇಟ್ಸ್ ಥರ ಬೇಕಾದ್ರೆ ಚಾಕ್ಲೇಟ್ಸ್ ಸಿಗುತ್ತೆ, ಇದರಲ್ಲಿ ಮದುವೆಗೆ ಬೇಕಾದ್ರೂ ಸಿಗುತ್ತೆ, ಬರ್ಡೇಗೆ ಬೇಕಾದ್ರೆ ಬರ್ಡೇ ಸಿಗುತ್ತೆ. ಓಕೆ, ಬಳ್ಳಾರಿನಾ ಇದೆಲ್ಲ ಇಲ್ಲ, ಫ್ರೆಂಡ್ಸ್ ಕಾರ್ಡ್ಸ್ ಇವೆಲ್ಲ, ಬರ್ಡೇ ಕಾರ್ಡ್ಸ್. ಬರ್ಡೇ ಕಾರ್ಡ್ಸ್ ಓಕೆ. ಇನ್ನು ನಿಮಗೆ ಇನ್ನು ಹೆವಿ ರೇಂಜ್ ರಿಚ್ ಲಕ್ಸುರಿ ರಿಯಾಯಿತಿ ಕಾರ್ಡ್ಸ್ ಆ ಥರ ಬೇಕಾದ್ರೆ ಆ ಥರ ಸಿಗುತ್ತೆ, 100, 200, 300 ರೇಂಜಲ್ಲಿ. ಓಕೆ, ಇದೇನು ಪ್ರೈಸ್ ರೇಂಜ್ ಬರುತ್ತೆ ಸರ್? 300 ರುಪೀಸ್ ರೇಂಜಲ್ಲಿ ಬರುತ್ತೆ. ಓಕೆ, ಅಂದರೆ ಇವೆಲ್ಲ ಥಿಕ್ನೆಸ್ ಹೆವಿ ಬೋರ್ಡ್ ಇರುತ್ತೆ. ಹಾಂ, ಬೋರ್ಡ್ ಇರುತ್ತೆ.
ನೆಕ್ಸ್ಟ್ ಈ ಚಾಕ್ಲೇಟ್ಸ್ ಎಲ್ಲ ಮತ್ತೆ ಇದು ಸ್ವಲ್ಪ ಗಿಫ್ಟ್ಸ್ ಇಟ್ಟು ಕೊಡೋರು ಇರ್ತಾರೆ ಗೊತ್ತಾ, ಆ ಥರದ್ದು ಕಾರ್ಡ್ ಟೈಪಲ್ಲಿ ನಿಮ್ಗೆ ಇನ್ನ ಅದರಲ್ಲೇ ಹೆವಿ ಬರುತ್ತೆ ಡ್ರೈ ಫ್ರೂಟ್ಸ್ ಬಾಕ್ಸ್ ಐಟಮ್ಸ್. ಓಕೆ, ಇಲ್ಲಿ ನಿಮಗೆ ಬಾಕ್ಸ್ ಟೈಪಲ್ಲಿ ಬರುತ್ತೆ, ಇದರಲ್ಲಿ ನಿಮಗೆ ಲೀಫ್ಸ್ ಇರುತ್ತೆ, ನಿಮಗೆ ಡ್ರೈ ಫ್ರೂಟ್ ಸಿಕ್ಬೋದು, ಚಾಕ್ಲೇಟ್ ಸಿಗೋದು, ಯುವರ್ ಚಾಯ್ಸ್. ಓಕೆ, ನಾವು ಯಾವ ಥರ ಬೇಕೋ ಅದರ ಗಿಫ್ಟ್ ಅಲ್ಲಿ ಐಟಮ್ ಗಿಫ್ಟ್ ಇಗೆ ಕೊಡ್ಬೋದು. ನಿಮ್ಗೆ ಯಾವ ಥರ ಬೇಕಾದ್ರೆ ಬೆಳ್ಳಿ ಕೊಡೋರು ಇದ್ದಾರೆ. ಇದ್ರದ್ದು ಪ್ರೈಸ್ ರೇಂಜ್ ಎಲ್ಲ ಏನು ಬರುತ್ತೆ? ನಿಮಗೆ ನಿಮಗೆ ಅಪ್ ಟು 200 ಸ್ಟಾರ್ಟ್ ಆದರೆ 1000 ತನಕ ಸಿಗುತ್ತೆ, 200 ರೂಪಾಯಿ 300 400 500 1000 ತನಕ ಸಿಗುತ್ತೆ. ಕಸ್ಟಮೈಸ್ ಆದ್ರೆ ಮೇಲೆ ತೊಗೊಂಡು ಮಾಡ್ಕೊಡ್ತೀವಿ. ಯಾವ ಥರ ಡಿಸೈನ್ ಬೇಕಂತ ಅವ್ರು ಕೊಟ್ಟರು ಅದು ಮಾಡ್ಕೊಡ್ತೀವಿ ಆ ಥರ. ಓಕೆ, ನಿಮ್ಗೆ ಆನ್ಲೈನ್ ಆರ್ಡರ್ಸು ಮಾಡ್ಬೋದಾ? ಕಾಲ್ ಮಾಡಿ ಈ ಥರ ಬೇಕು ಸಿಗುತ್ತೆ, ಎರಡು ಇದೆ. ಓಕೆ ಸರ್, ಬಲ್ಕ್ ಆರ್ಡರ್ಸ್ಗೆ ತಮಿಳ್ನಾಡು, ಆಂಧ್ರ ಪ್ರದೇಶ, ಕೇರಳ ಎಲ್ಲ ಕಡೆನೂ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟು ಮಾಡ್ಕೊಡ್ತೀವಿ. ಓಕೆ ಅಂದರೆ ನಾವು ಅಲ್ಲಿ ಕಳಿಸ್ಕೊಡ್ತೀವಿ. ಓಕೆ, ಅವರಿಗೆ ಡೈರೆಕ್ಟ್ ನೀವು ಇಲ್ಲಿಂದ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀರಾ? ಸೊ ಎಷ್ಟು ದಿನ ಮುಂಚೆ ಆರ್ಡರ್ ಕೊಡಬೇಕಾಗುತ್ತೆ ನೀವು? ಇದೆಲ್ಲ ಇವ್ನಿಂಗ್ ಐಟಲ್ ಮೇಲೆ 7 days ಮುಂಚೆ ಇರುತ್ತೆ. ಇಲ್ಲ ಬೇಸಿಕ್ ಎಲ್ಲ ನಿಮ್ಗೆ 25-30 rupees ರೇಂಜಲ್ಲೆಲ್ಲ ರೆಡಿ ಇರುತ್ತೆ. ಓಕೆ, ಇಲ್ಲ ರೆಗ್ಯುಲರ್ ಓ ಐಟಮ್ಸ್ ರೆಡಿ ಮಾಡಿ ಇಟ್ಟಿರ್ತೀವಿ, ಅವೆಲ್ಲ ಅಷ್ಟು ಸ್ಪೀಡ್ ಆಗಿ ಹೋಗಲ್ಲ. ಪ್ರಿಂಟಿಂಗ್ ಮಾಡಿ ಕೊಟ್ಟು, ಪ್ರಿಂಟಿಂಗ್ ಮಾಡಿನೂ ಕೊಟ್ಟು ಅದು ಪ್ರಿಂಟಿಂಗ್ ಚಾರ್ಜ್ ಸಪ್ರೇಟ್ ಇರುತ್ತೆ. ಓಕೆ ಸರ್, ನಿಮ್ಮದು ಕಾರ್ಡ್ ಏನಾದರೂ ಇದ್ರೆ ಕೊಡ್ತೀರಾ? ಸೊ ಅಶ್ವಿನಿ ಕಾರ್ಡ್ಸ್ ಅಂತ ಹೋಲ್ಸೇಲ್ ರೇಟು, ಚಿಕ್ಕಪೇಟೆ ಹತ್ರ ಇರುವಂಥ ಬಳೆಪೇಟೆ ಸರ್ಕಲಲ್ಲಿ ಬೆಳಗ್ಗೆ 11 ಗಂಟೆಯಿಂದ ನಿಮಗೆ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಯಾರೇ ಬಂದ್ರೂ ಬೇಸಿಕ್ 3 rupees ಸ್ಟಾರ್ಟ್ ಆಗುತ್ತೆ, 1000 rupees ಹೋಗುತ್ತೆ. ಲಕ್ಸುರಿ ತೊಗೊಳ್ಳೋರು ಲಕ್ಸುರಿ ತೊಗೋಬೋದು. ಬೆಂಗಳೂರಲ್ಲಿ ನಾರ್ಮಲಾಗಿ ತುಂಬ ಜನಕ್ಕೆ ಗೊತ್ತಿರಲ್ಲ ಎಲ್ಲಿ ಸಿಗೋದೆ ಅಂತ. ನೀವು ನಾರ್ಮಲ್ ನಿಮ್ಮ ಮನೆ ಹತ್ರ ಇರೋವಂಥದ್ರು ಹೋಗ್ಬಿಡ್ತೀರ, ಅಲ್ಲೆಲ್ಲ ನಿಮಗೆ 50 paisa ಇರ್ಬೋದು, 1 rupee ಜಾಸ್ತಿ ಆಗುತ್ತೆ. ಬಟ್ ನೀವು 1000 ಕಾರ್ಡ್ ಮಾಡಿಸ್ತಾ ಇದ್ದೀರ ಅಂದರೆ ನಿಮ್ಗೆ 10 1000 rupees ಜಾಸ್ತಿ ಆಗುತ್ತೆ. ಒಂದಿನ ಇಲ್ಲಿ ಬಂದರೆ ನೀವು ವೆರೈಟಿ ಆಫ್ ಸೆಲೆಕ್ಟ್ ಮಾಡ್ಕೋಬೋದು. ಮದುವೆ ಆಗೋದು ಒಂದ್ಸರಿ ಇವರು, ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ತೊಗೊಂಡು ಮಾಡಿಸ್ಕೋಬೋದು. ಆ್ಯಂಡ್ ನೋಡಿದ್ರಲ್ಲ ಯಾವ್ಯಾವ ಥರ ಕಾರ್ಡ್ಸ್ ಇದೆ ಅಂತ, ನಿಮಗೆ ಇದೇ ಥರ ಮಾಡಿಸ್ಬೇಕು ಅನ್ನೋದಿರುತ್ತೆ. ಬಟ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ, ಬೇಸಿಕ್ ಮಾಡಿಸ್ಬಿಟ್ಟಿರ್ತೀರಾ. ನೆಕ್ಸ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಮಾಡ್ತಿರೋರಿಗೆ ನೀವು ತೋರಿಸ್ಬೇಕು ಅಂದರೆ ಡೈರೆಕ್ಟ್ ನೀವು ಇಲ್ಲಿ ಬರ್ಬೋದು. ನೋಡಿದ್ರಲ್ಲ ಅವರ ಹೇಳಿದಾಗೆ ಅವ್ರ ಹತ್ರ ಆಲ್ರೆಡಿ ರೆಡಿ ಇರುತ್ತೆ, ನಾನು ಹಿಂದೆ ಕಾಣಿಸ್ತಿದ್ದೆಲ್ಲ ಇದೆಲ್ಲ ರೆಡಿ ಇರುತ್ತೆ. ಜಸ್ಟ್ 7 rupees 8 rupees ರೆಗ್ಯುಲರ್ ಆಗಿ ಮೂವ್ ಆಗುವಂಥದ್ದು. ನೀವು ಇದಕ್ಕೆಲ್ಲ 2 days ಒಂದು ದಿನ ಮುಂಚೆ ಹೇಳಿದ್ರೆ ನಿಮಗೆ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಇವನ್ ಇನ್ ಕೇಸ್ ಲಕ್ಸುರಿ ಬೇಕು, ನಿಮ್ಗೆ 200 rupees ಮೇಲೆ ಬೇಕು, 300 rupees ಬೇರೆ ಬೇಕು ಅಂದರೆ 1 week ಬಿಫೋರ್ ಇನ್ಫಾರ್ಮ್ ಮಾಡಿದ್ರೆ 1 week ಬಿಫೋರೇ ನಿಮಗೆ ಮಾಡಿಕೊಡ್ತಾರೆ. ನೀವು ಯಾರೇ ಮಾಡಿಸೋದಿದ್ರು ಮದುವೆ ಆಗೋದು ಒಂದ್ಸರಿ ಇರೋ ಲೈಫಲ್ಲಿ, ನೀವು ಸಕ್ಕತ್ತಾಗಿ ಮಾಡಿಸ್ಕೋಬೇಕು ಅಂತಿದ್ರೆ ಬಳೆಪೇಟೆಗೆ ಬನ್ನಿ. ತುಂಬ ಅಂಗಡಿಗಳಿದ್ದಾವೆ, ವೆರೈಟಿ ಆಫ್ ಡಿಸೈನ್ಸ್ ಇರುತ್ತೆ. ನಿಮ್ಮ ತಲೆಯಲ್ಲಿ ಒಂದು ಡಿಸೈನ್ ಇರುತ್ತೆ ಇದೇ ಬೇಕು ಅಂತ, ಅದನ್ನು ಕೊಟ್ಟರು ಮಾಡಿಕೊಡುತ್ತೆ. ಆನ್ಲೈನ್ ಆರ್ಡರ್ಸ್ ಕೂಡ ತೊಗೋತೀನಿ ಅಂತ ಹೇಳಿದ್ದಾರೆ. ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೊಕೇಶನ್ ಕೂಡ ಹಾಕಿರ್ತೀನಿ. ಯಾರೇ ಇದನ್ನು ಕಾಲ್ ಮಾಡಿ ತೊಗೊಳ್ಳೋರು ತೊಗೋಬೋದು ಡೈರೆಕ್ಟಾಗಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನಾನೇನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಇಷ್ಟ ಆಗಿದರೆ ಚಾನಲ್ನ ಇನ್ನೊಬ್ರಿಗೆ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ, ಯಾರು ಮಾಡಿಸ್ಕೋಬೇಕು ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅಂತಿರುತ್ತೋ ಅವ್ರು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.